ಶಿಮ್ಲಾ ಬೆಟ್ಟದಲ್ಲಿ ತುಂಬಾ ಫೇಮಸ್ ಆಗಿರುವ ಒಂದು ಹಾಸ್ಪಿಟಲ್ ಇತ್ತು, ಶಿಲುವಾನ್ ಹಾಸ್ಪಿಟಲ್. ಶಿಮ್ಲಾದಲ್ಲಿ ಬ್ರಿಟಿಷ್ ಕಾಲದಿಂದ ಇರುವ ಹಾಸ್ಪಿಟಲ್. ಆ ಕಾಲದಲ್ಲಿ ಈ ಹಾಸ್ಪಿಟಲ್ಗೆ ಒಳ್ಳೆ ಹೆಸರಿತ್ತು. ಆದರೆ ಕೆಲವು ದಿನಗಳಿಂದ ಆ ಶಿಲುವಾನ್ ಹಾಸ್ಪಿಟಲ್ ಹೆಸರನ್ನು ಹೇಳಿದ್ರೆ ಸಾಕು, ಜನರೆಲ್ಲರೂ ತುಂಬ ಹೆದರುತ್ತಿದ್ರು. ಕತ್ಲಾದ್ರೆ ಸಾಕು, ಆ ಕಡೆ ಯಾರೂ ಹೋಗ್ತಿರಲಿಲ್ಲ. ಆ ಹಾಸ್ಪಿಟಲಲ್ಲಿ ಕೆಲಸ ಮಾಡೋ ಸ್ಟಾಫ್ಸ್ಗಳೆಲ್ಲ ಕತ್ಲಾಗೋದ್ಕಿಂತ ಮುಂಚೆನೆ ಹಾಸ್ಪಿಟಲ್ಗೆ ಬೀಗ ಹಾಕಿ ಹೋಗ್ತಿದ್ರು. ಕತ್ಲಾದ್ರೆ ಸಾಕು, ಜನರಲ್ ವಾರ್ಡ್ ನಿರ್ಮಾನುಷ್ಯವಾಗಿ ಬದಲಾಗ್ತಿತ್ತು. ಇದೆಲ್ಲದಕ್ಕೂ ಕಾರಣ ಯಕ್ಷಿಣಿ. ಇಲ್ಲಿ ನೋಡು, ಈ ಹಾಸ್ಪಿಟಲಲ್ಲಿ ನಾನು ಗೊತ್ತಿಲ್ಲದೆ ಸೆಕ್ಯೂರಿಟಿ ಗಾರ್ಡ್ ಆಗ್ಬಿಟ್ಟೆ ಕಣೋ. ಈ ಹಾಸ್ಪಿಟಲಲ್ಲಿ ಆ ಯಕ್ಷಿಣಿ ಕೈಯಿಂದ ನಾನು ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಅದಕ್ಕೆ ಕಣೋ, ನಾನು ರಾತ್ರಿ ಅಂದ್ಕೊಳ್ಳೆ ಡ್ಯೂಟಿ ಬೇಡ ಏನೋ ಬೇಡ ಅಂತ ಪಕ್ಕದಲ್ಲಿರೋ ಹನುಮಾನ್ ದೇವಸ್ಥಾನದಲ್ಲಿ ಮಲ್ಕೋಬಿಡ್ತೀನಿ. ನಿನ್ನೆ ರಾತ್ರಿ ಮಾರ್ಚುರಿಯಲ್ಲಿ ಒಂದು ಹೆಣ ಕಾಣೆ ಆಯ್ತು ಗೊತ್ತಾ? ಜೀವಂತವಾಗಿರೋರಲ್ಲ, ಸತ್ತೋರ್ನು ಕೂಡ ಯಕ್ಷಿಣಿ ತಿಂತ ಇದೆ ಅನ್ಸುತ್ತೆ. ಅದು ಕೂಡ ಅಲ್ಲಿದ್ದು ಹೆಣ್ಣು ಹೆಣ ಕಣೋ. ಏನ್ ಹಾಸ್ಪಿಟಲೋ ಗೊತ್ತಿಲ್ಲ, ಯಕ್ಷಿಣಿ ಕೊಳ್ತಾ ಇದೆ ಅಂತ ಗೊತ್ತಾದ್ರೂ ಕೂಡ ಈ ಹಾಸ್ಪಿಟಲ್ಗೆ ಬರ್ತಾ ಇದಾರ ಕಣೋ. ಇಡೀ ಶಿಮ್ಲಾದಲ್ಲಿ ಈ ಒಂದೇ ಒಂದು ಹಾಸ್ಪಿಟಲ್, ಅದರಲ್ಲೂ ಡಾಕ್ಟರ್ ರಂಜನ್ ಮತ್ತೆ ಡಾಕ್ಟರ್ ರೇಖಾ ಅಂದ್ರೆ ಸುಮ್ಮನೆನಾ ಅದಕ್ಕೆ ಪೇಷಂಟ್ಸ್ ಬರ್ತಾ ಇದಾರೆ? ಏನೋ ನಂಗೇನು ಅರ್ಥ ಆಗ್ತಾ ಇಲ್ಲ. ದೇವ್ರ ರೀತಿರೋ ಡಾಕ್ಟರ್ಸ್ ಎಲ್ಲ ಪೇಷಂಟ್ಸ್ನ ಜೀವವನ್ನ ಕಾಪಾಡ್ತಾ ಇದ್ದಾರೆ, ಈ ಕಡೆ ದೆವ್ವ ಆಗಿರೋ ಯಕ್ಷಿಣಿ ಪೇಷಂಟ್ನ ಕೊಲ್ತಾ ಇದೆ. ಬಾಬಾ, ಆ ಇವತ್ತು ಅಮಾವಾಸ್ಯೆ, ನಿಂದೆ ಕೂಡ ನೈಟ್ ಡ್ಯೂಟಿ, ಹುಷಾರಾಗಿರೋ. ತಾತ ಬರ್ದಿಡ್ಕೊ, ಸಂಬಳ ಬಂದ ಕೂಡಲೇ ನಾನು ಕೊಟ್ಬಿಡ್ತೀನಿ. ಸ್ವಲ್ಪ ದಿನಗಳ ನಂತರ ಒಂದಿನ ಶಿಮ್ಲಾಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದ ಜರ್ನಲಿಸ್ಟ್ ಪ್ರದೀಪ್ ದೇಸಾಯಿ. ಆವಾಗಲೇ ಪ್ರದೀಪ್ನ ಹೆಂಡತಿ ಫಾತಿಮಾ ಪ್ರೆಗ್ನೆಂಟ್ ಆಗಿದ್ಲು. ಅವರಿಬ್ರದು ಲವ್ ಮ್ಯಾರೇಜ್. ದೊಡ್ಡವರು ಒಪ್ಕೊಳ್ಳಿಲ್ಲ ಅಂದ್ರೂ ಕೂಡ ಇವರಿಬ್ರು ಮದುವೆ ಮಾಡ್ಕೊಂಡ್ರು. ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಬಾಳ್ತಾ ಇದ್ರು. ಎಲ್ಲರೂ ಶಿಮ್ಲಾಗೆ ಹನಿಮೂನ್ಗೆ ಬರ್ತಾರೆ, ಆದ್ರೆ ನಾನು ಹೆರಿಗೆಗೆ ಬಂದಿದ್ದೀನಿ. ಹುಟ್ಟೋರು ಶಿಮ್ಲಾ ಆಪಲ್ ರೀತಿ ಹುಡ್ತಾರಂತ ನಾನು ಪ್ಲಾನ್ ಮಾಡಿನೇ ಶಿಮ್ಲಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಅಯ್ಯೋ, ಆದ್ರೆ ನನ್ನ ಹೋಟೆಲ್ ಇರೋನು ನಿಜವಾಗ್ಲೂ ತುಂಬಾನೇ ಲಕ್ಕಿ ರೀ. ನಿಮ್ ಆಫೀಸಲ್ಲಿ ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ಆದವ್ರು ಇದ್ರು ಕೂಡ ಅವರಿಗೆಲ್ಲ ಕೊಡದೆ ನಿಮ್ಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಅಂದ್ರೆ ಅದು ನಿಮ್ಮ ಜೂನಿಯರ ಅದೃಷ್ಟನೇ ರೀ. ಹೌದು, ನಾನು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ಲೇ ಇಲ್ಲ, ಆದ್ರೂ ಕೂಡ ನನ್ನ ಕರೆದು ಕೊಡ್ತಾ ಇದಾರಂದ್ರೆ ರಿಯಲಿ ಗಾಡ್ಸ್ ಗ್ರೇಸ್. ಸ್ವಲ್ಪ ದಿನಗಳ ನಂತರ ಒಂದಿನ ಸಂಜೆ ಆಫೀಸಲ್ಲಿ ಕೊಲೀಗ್ ಪಂಕಜದ್ರ ಇಲ್ಲಿ ಒಳ್ಳೆ ಹಾಸ್ಪಿಟಲ್ ಎಲ್ಲಿದೆ ಅಂತ ಅವನು ವಿಚಾರಣೆ ಮಾಡ್ತಿದ್ದ. ಬ್ರದರ್, ಇಲ್ಲಿ ದೊಡ್ಡ ಹಾಸ್ಪಿಟಲ್ ಅಂದ್ರೆ ಶಿಲ್ವನ್ ಹಾಸ್ಪಿಟಲ್ ಒಂದೇ ಒಂದು. ನಿಮ್ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ, ಮಿಸ್ ಆಗಿ ಕೂಡ ಆ ಹಾಸ್ಪಿಟಲ್ಗೆ ನೀವು ಹೋಗ್ಬೇಡಿ. ಅದು ಯಕ್ಷಿಣಿ ಹಾಸ್ಪಿಟಲ್, ಹೋದವರು ಮತ್ತೆ ವಾಪಸ್ ಬರಲ್ಲ. ಊರಿನ ಕೆಳಗಡೆ ಪಲಾಜಿಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಆದರೆ ಫಲಾಜಿಯಲ್ಲಿಂದ 45 ಕಿಲೋಮೀಟರ್ ಆಗುತ್ತೆ. ಅದಲ್ಲದೆ ಘಾಟ್ ರೋಡು. ಏನ್ ಬ್ರದರ್, ಜೋಕ್ ಮಾಡ್ತಾ ಇದೀಯಾ? ಹಾ, ಇಲ್ಲಾಂದ್ರೆ ಪ್ರ್ಯಾಂಕ್ ಮಾಡ್ತಾ ಇದೀಯಾ? ಯಕ್ಷಿಣಿ ಭುಕ್ಷಿಣಿ ಅಂತ ಏನ್ ಕತೆ ಕಟ್ತಾ ಇದೀಯಾ? ನನ್ನ ಕಿವಿಯಲ್ಲಿ ಏನಾದರೂ ಕಾಲಿಫ್ಲವರ್ ಇರೋ ರೀತಿ ಕಾಣಿಸ್ತಾ ಇದೆಯಾ? ಅಯ್ಯೋ, ನಾ ಹೇಳ್ತಾ ಇರೋದು ನಿಜಾನೆ. ನೀವು ಬಂದು 2 ವಾರ ತಾನೇ ಆಯ್ತು, ಈ ಊರಿನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಹೇಳ್ಬೇಕಾಗಿದ್ದನ್ನ ಹೇಳ್ಬಿಟ್ಟೆ, ಮತ್ತೆ ನಿಮ್ಮ ಇಷ್ಟ. ಅರೆ ಹಾಗಲ್ಲ ಬ್ರದರ್, ವೈಫ್ ಬೇರೆ ಪ್ರೆಗ್ನೆಂಟು, ಅವಳಿಗೆ 6 ತಿಂಗಳು, ಸೊ ಎಮರ್ಜೆನ್ಸಿಗೆ ಬೇಕಾಗುತ್ತಾನೆ, ಆದ್ರಿಂದನೇ ನಾನು ಕೇಳಿದೆ. ಹಾಗಾದರೆ ನಿಮಗಿರೋ ಒಂದೇ ಒಂದು ಆಪ್ಷನ್ ಶಿಲ್ವಾನ್ ಹಾಸ್ಪಿಟಲ್. ಆದರೆ ನೈಟ್ ಸಮಯದಲ್ಲಿ ಅಲ್ಲಿಗೆ ಹೋಗಬೇಡಿ. ರಾತ್ರಿ ಆಗೋಕ್ಕಿಂತ ಮುಂಚೆ ಏನೇ ಆದರೂ ಸರಿ ಆ ಹಾಸ್ಪಿಟಲಿಂದ ನೀವು ಹೊರಗೆ ಬಂದ್ಬಿಡಿ. ಏನಕ್ಕೆ ಬ್ರೋ, ನೈಟ್ ಆದರೆ ಏನಾಗುತ್ತೆ? ಆ ಹಾಸ್ಪಿಟಲ್ ಬಗ್ಗೆ ಎಷ್ಟು ಕಮ್ಮಿ ತಿಳ್ಕೊತಿರೋ ಅಷ್ಟು ಒಳ್ಳೇದು ನಿಮಗೆ.
ಮತ್ತೆ ಇನ್ನೊಂದನ್ನ ಹೇಳೋದಕ್ಕೆ ಮರ್ತೋಗ್ಬಿಟ್ಟೆ, ನಿಮ್ಮ ವೈಫನ್ನ ಡಾಕ್ಟರ್ ರೇಖಾ ಹತ್ರ ಇಲ್ಲಾಂದ್ರೆ ಡಾಕ್ಟರ್ ರಂಜನ್ ಹತ್ರ ಮಾತ್ರ ತೋರಿಸಿ, ಇನ್ನೊಬ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಡಿ, ಅದು ಅಪಾಯ. ಹೌದು, ಏನಕ್ಕೆ? ಆ ಹಾಸ್ಪಿಟಲಲ್ಲಿ ಏನಿದೆ? ಹೇಳದ್ನಲ್ಲ, ಅದು ಯಕ್ಷಿಣಿ ಹಾಸ್ಪಿಟಲ್. ಕೊಲಿಗೆ ಹೇಳಿದ್ದನ್ನ ಕೇಳಿ ಪ್ರದೀಪ್ಗೆ ಹುಚ್ಚೆ ಹಿಡಿಯೋ ತರ ಆಯ್ತು. ಅವನು ಸಂಜೆ ಮನೆಗೆ ಬಂದು ಅವನ ಹೆಂಡತಿ ಫಾತಿಮಾ ಹತ್ತಿರ ನಡೆದ ಎಲ್ಲ ವಿಷಯವನ್ನು ಹೇಳ್ದ. ಯಕ್ಷಿಣಿಯ, ನಿಮ್ಮನ್ನ ಹೆದರ್ಸೋದಕ್ಕೋಸ್ಕರ ಅವರು ಯಾವ್ದಾದ್ರೂ ಹಾರರ್ ಸಿನಿಮಾ ಕತೆನ ಹೇಳಿರ್ಬೋದು. ಮತ್ತಿನ್ನೇನು, ಚಿಕ್ಕ ವಯಸ್ಸಲ್ಲಿ ಚಂದಮ್ಮ ಕತೆಗಳಲ್ಲಿ ಓದಿದ್ದೀನಿ ಯಕ್ಷಿಣಿ ಮೋಹಿನಿ ಪಿಶಾಚಿಗಳ ಬಗ್ಗೆ. ಅದ್ರ ಬಗ್ಗೆ ನೀವು ಹೆದರ್ಬೇಡರಿ. ಇಲ್ಲ ಫಾತಿಮಾ, ಅವನು ಆ ರೀತಿ ಜೋಕ್ ಮಾಡಲ್ಲ, ಅವನು ಸೀರಿಯಸ್ ಆಗಿ ಹೇಳ್ತಿದ್ದ. ಬೆಟರ್ ನಾವು ಪಲಾಜಿ ಹಾಸ್ಪಿಟಲ್ಗೆ ಹೋಗೋಣ. ಸರಿ ಸರಿ, ಪಲಾಜಿಗೆನೆ ಹೋಗ್ಬೋದು. ಆದ್ರೆ ಯಾಕೆ ಇವಾಗ್ಲೇ ಇಷ್ಟು ವರಿ ಮಾಡ್ಕೊಳ್ತಿದ್ದೀರಾ? ಇನ್ನೂ ಡೆಲಿವರಿಗೆ 3 ವಾರ ಸಮಯ ಇದೆ ತಾನೇ. ಹಾ, ನಾವು ನಾಳೆನೇ ಪಲಾಜಿ ಹೋಗಿ ಅಲ್ಲಿ ಒಳ್ಳೆ ಹಾಸ್ಪಿಟಲ್ ಯಾವ್ದಂತ ಡೀಟೇಲ್ ಎಲ್ಲ ತಗೊಂಬರೋಣ. ಡಾಕ್ಟರ್ ಅಡ್ವೈಸನ್ ಕೂಡ ತಗೊಳ್ಳೋಣ. ಮರುದಿನ ಆಫೀಸ್ಗೆ ರಜೆ ಹಾಕಿ ಎಲ್ರೂ ಆಟೋದಲ್ಲಿ ಪಲಾಜಿ ಹೊರಟ್ರು. ಹಾಸ್ಪಿಟಲ್ ಹೋಗಿ ಫಾತಿಮಾಳಿಗೆ ಎಲ್ಲ ಟೆಸ್ಟ್ಗಳನ್ನ ಮುಗಿಸಿ ಆಮೇಲೆ ಡೆಲಿವರಿ ಡೇಟ್ನ ತಿಳ್ಕೊಂಡು ಅವರಿಬ್ರು ವಾಪಸ್ ಹೊರಟ್ರು. ನಾನ್ ನಿಮ್ಗೆ ಮುಂಚೆನೆ ಹೇಳ್ದೆ ಅಲ್ವಾ, ಡೆಲಿವರಿಗೆ ಇನ್ನು 2 ವೀಕ್ಸ್ ಇದೆ ಅಂತ. ನೀವೇ ತೊಂದರೆ ಪಟ್ಟಿದ್ದು. ಹಾಗಂತ ಮಾತಾಡ್ಕೊಂಡು ಶಿಮ್ಲಾಗೆ ಬಂದು ಸೇರಿದ್ರು. ಅಷ್ಟರೊಳಗೆ ತುಂಬಾನೇ ಕತ್ಲಾಗಿತ್ತು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಹೋಗ್ಬಿಡೋಣ ಅನ್ನುವಷ್ಟರಲ್ಲಿ ಫಾತಿಮಳಿಗೆ ಹೆರಿಗೆ ನೋವು ಶುರುವಾಯ್ತು. ಅವಳ ನೋವನ್ನು ತಡ್ಕೊಳಕಾಗದೆ ಕಿಚ್ಚಾಡ್ತಾ ಇದ್ಲು. ಅಮ್ಮ ರೀ, ತುಂಬಾ ನೋವಾಗ್ತಿದೆ ರೀ, ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಅಮ್ಮ ಆಗ್ತಿಲ್ಲ ರೀ, ರೀ ನನ್ನಿಂದ ನೋವು ತಡ್ಕೊಳಕ್ ಆಗ್ತಿಲ್ಲ ರೀ. ಅಯ್ಯೋ ತಡ್ಕೊಳಕ್ ಆಗ್ತಿಲ್ಲ. ಏನು ದಿಢೀರಂತ ಏನಾಯ್ತಮ್ಮ? ಅಮ್ಮ ಅಣ್ಣ, ಅದನ್ನ ಬೇಗ ಬೇಗ ಓಡಿಸಿ ಅಣ್ಣ, ಬೇಗ. ಸಾರ 40 ಕಿಲೋಮೀಟರ್ ಘಾಟಿ ಸೆಕ್ಷನ್, ಅದು ಮಾತ್ರ ಅಲ್ಲದೆ ನೈಟ್ ಬೇರೆ, ಮಿನಿಮಮ್ 2 ಅವರ್ ಆಗತ್ತೆ. ಮೇಡಮ್ ನಮ್ಮ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ, ವೇಗವಾಗಿ ಪಕ್ಕದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಹಾಗಾದ್ರೆ ನೀವೇ ಪಕ್ಕದಲ್ಲಿರೋ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಸರ್ ಇದು ನನ್ನ ಊರಲ್ಲ, ನನ್ನ ಊರು ಪಲಾಜಿ. ಈ ಊರಲ್ಲಿ ಹಾಸ್ಪಿಟಲ್ ಯಾವುದಂತ ಗೊತ್ತಿಲ್ಲ. ನೀವು ಎಲ್ಲ ಇರಿ, ನಾನು ಹೋಗಿ ಆ ಅಂಗಡಿಲಿ ಕೇಳ್ಕೊಂಬರ್ತೇನೆ, ಆವಾಗ ಹಾಸ್ಪಿಟಲ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಗಂತ ಹೇಳಿ ಆಟೋ ಮಣಿ ತಕ್ಷಣ ಹೋಗಿ ಶಾಪಲ್ಲಿದ್ದವನ ಹತ್ರ ಅಡ್ರೆಸ್ ಕೇಳ್ದ. ಯಕ್ಷಿಣಿ ಹಾಸ್ಪಿಟಲ್ ಒಂದೇ ಇರೋದು, ಆದ್ರೆ ರಾತ್ರಿಯಲ್ಲಿ ಅಲ್ಲಿ ಹೋಗೋದು ಅಪಾಯ. ಹೋಗ್ಬೇಡ. ಅಪಾಯ ಇದ್ರೂ ಪರವಾಗಿಲ್ಲ ತಾತ, ಅಲ್ಲೊಂದು ಏಡಿಗೆ ತುಂಬಾ ಸೀರಿಯಸ್ ಆಗಿದೆ. ಅಲ್ಲಿ ಸಿಗೋ ತಿರುಗು ದಾರಿಯಲ್ಲಿ ಬಲಗಡೆ 1 ಕಿಲೋಮೀಟರ್ ಹೋಗಪ್ಪ, ಅಲ್ಲಿ ಇದೆ ಆ ಯಕ್ಷಿಣಿ ಹಾಸ್ಪಿಟಲ್. ಇನ್ನು ಸ್ವಲ್ಪ ಸಮಯದಲ್ಲಿ ಡಾಕ್ಟರ್ ಕೂಡ ಹೋಗ್ಬಿಡ್ತಾರೆ, ವೇಗವಾಗಿ ಹೋಗಿ. ಅಡ್ರೆಸ್ ತಿಳ್ಕೊಂಡ ಆಟೋ ಮನಿ ವೇಗವಾಗಿ ಆಟೋ ತಗೊಂಡು ಆ ಹಾಸ್ಪಿಟಲ್ಗೆ ಹೊರಟ. ಮಳೆ ತುಂಬಾ ಜೋರಾಗಿ ಸುರಿತಾ ಇತ್ತು. ಮಿಂಚಿನ ಬೆಳಕಿನಲ್ಲಿ ಯಕ್ಷಿಣಿ ಹಾಸ್ಪಿಟಲ್ ತುಂಬಾ ಭಯಂಕರವಾಗಿ ಕಾಣಿಸ್ತಿತ್ತು. ಆಟೋದಿಂದ ಇಳಿವಾಗ ಹಾಸ್ಪಿಟಲ್ ಹೆಸರನ್ನು ನೋಡಿದ ಪ್ರದೀಪ್. ಶೀಲ್ವನ್ ಹಾಸ್ಪಿಟಲ್, ಹಾಗಾದ್ರೆ ಪಂಕಜ್ ಹೇಳಿರೋ ಯಕ್ಷಿಣಿ ಹಾಸ್ಪಿಟಲ್. ಬೇಡ ಬೇಡ, ಇದು ಯಕ್ಷಿಣಿ ಹಾಸ್ಪಿಟಲ್, ನಾವು ಬೇರೆ ಹಾಸ್ಪಿಟಲ್ ಹೋಗೋಣ. ಸಾರ ಈ ಊರಲ್ಲಿ ಇದೊಂದೇ ಹಾಸ್ಪಿಟಲ್, ಸ್ವಲ್ಪ ಸಮಯದಲ್ಲಿ ಡಾಕ್ಟರ್ ಕೂಡ ಇಲ್ಲಿಂದ ಹೋಗ್ಬಿಡ್ತಾರೆ, ಬೇಗ ಬನ್ನಿ ಸಾರ. ಆದ್ರೆ ಇದು ಯಕ್ಷಿಣಿ ಹಾಸ್ಪಿಟಲ್, ಇಲ್ಲಿ ರಾತ್ರಿ ಆದ್ಮೇಲೆ ಹೋದ್ರೆ ಸತ್ತೋಗ್ತಾರಂತ ಹೇಳ್ತಾರೆ. ಸರ್ ಅದೆಲ್ಲ ಸುಮ್ಮನೆ ಹೇಳ್ತಾರೆ ಸರ್, ಈಗಿನ ಕಾಲದಲ್ಲಿ ಇದನ್ನೆಲ್ಲ ನೀವು ನಂಬ್ತೀರಾ? ಪಾಲಜಿ ಹೋಗೋಕೆ ದೂರ ಆಗುತ್ತೆ, ಮೇಡಮ್ ಈ ಬೇರೆ ತುಂಬಾ ಸೀರಿಯಸ್ ಆಗಿದೆ. ಮೂರ್ಛೆ ಹೋಗಿರುವ ಫಾತಿಮಾನ ನೋಡಿ ತುಂಬಾನೇ ಹೆದರದ ಪ್ರದೀಪ್. ಬೇರೆ ಆಪ್ಷನ್ ಇಲ್ಲದೆ ಅವನು ಫಾತಿಮಾನ ಕೈಯಲ್ಲಿ ಎತ್ಕೊಂಡು ಆಟೋ ಮನಿ ಸಹಾಯದೊಂದಿಗೆ ಹಾಸ್ಪಿಟಲ್ ಒಳಗಡೆ ಹೋದ. ರಿಸೆಪ್ಷನ್ ಅಲ್ಲಿ ಯಾರೂ ಇಲ್ಲ, ಹಾಸ್ಪಿಟಲ್ ಒಳಗಡೆ ಒಬ್ರು ಕೂಡ ಇಲ್ಲ.
ಜನರಲ್ ವಾರ್ಡಲ್ಲಿ ಕೂಡ ಯಾರೂ ಇಲ್ಲ. ಎಲ್ಲ ರೂಮ್ಸ್ಗಳಿಗೂ ಕೂಡ ಬೀಗ ಹಾಕಿಟ್ಟಿದ್ರು. ಬಾಗಿಲನ್ನು ಎಷ್ಟೇ ಬಡಿದ್ರೂ ಕೂಡ ಯಾರೂ ಬಾಗಿಲು ತೆರೀತಾ ಇಲ್ಲ. ಯಾರಲ್ಲಿ ಡಾಕ್ಟರ್ ಈ ಕಡೆ ಇದ್ದಾರೆ, ಇಲ್ಲಿ ಬನ್ನಿ ಬನ್ನಿ. ಆ ಶಬ್ದ ಕೇಳಿದ ತಕ್ಷಣ ಅವರಿಬ್ಬರಿಗೆ ಇವಾಗಲೇ ಉಸಿರು ಬಂದಂಗಾಯ್ತು. ತಕ್ಷಣ ಆ ಕಡೆ ಓಡೋದ್ರು. ಆದರೆ ಅವರನ್ನು ಕರೆದ ನರ್ಸ್ ಇವಾಗ ಅಲ್ಲಿಲ್ಲ. ಡಾಕ್ಟರ್ ಚೇಂಬರಲ್ಲಿ ಕೂಡ ಯಾರೂ ಇಲ್ಲ. ಅಲ್ಲೇ ಇದ್ದ ಒಂದು ರೂಮ್ ಮಾತ್ರ ಬಾಗಿಲು ತೆರೆದಿತ್ತು. ಸರ್, ಈ ರೂಮ್ ಬಾಗಿಲು ಓಪನ್ ಆಗಿದೆ. ಮೇಡಮ್ನ ಈ ಬೆಡ್ಡಲ್ಲಿ ಮಲಗಿಸ್ಬಿಟ್ಟು ಅವ್ರ ಜೊತೆಗೆ ನೀವು ಇರಿ. ನಾನು ಹೋಗಿ ಹಾಸ್ಪಿಟಲಲ್ಲಿ ಸ್ಟಾಫ್ ಎಲ್ಲಿದ್ದಾರಂತ ನೋಡ್ಕೊಂಬರ್ತೀನಿ. ಡಾಕ್ಟರ್ನೋ ಕರ್ಕೊಂಬರ್ತೀನಿ. ಸರಿ ಮಣಿ, ಬೇಗ ಹೋಗ್ಬಾ ಪ್ಲೀಸ್. ಮಣಿ ವೇಗ ವೇಗವಾಗಿ ಹಾಸ್ಪಿಟ್ಲಲ್ಲಿ ಎಲ್ಲ ಕಡೆ ತಿರುಗಾಡ್ತಿದ್ದ. ಆದರೆ ಎಲ್ಲೂ ಕೂಡ ಒಬ್ಬರೇ ಒಬ್ರು ಮನುಷ್ಯನು ಕಾಣಿಸ್ತಾ ಇಲ್ಲ. ರಿಸೆಪ್ಷನಲ್ಲಿ ಎಲ್ಲ ಕಡೆನೂ ನೋಡ್ತಾ ಇದ್ದ. ಅದೆಲ್ಲವನ್ನು ನೋಡ್ತಾ ಇದ್ದ ಮಣಿಗೆ ಪ್ರಾಣನೇ ಹೋದಂಗಾಯಿತು. ತಕ್ಷಣ ಅವನು ಹೆದರಿ ಹಾಸ್ಪಿಟ್ಲಿಂದ ಹೊರಗಡೆ ಹೋಗೋಣ ಅಂತ ಓಡಿ ಬಂದ. ಅಯ್ಯೋ ಸರ್, ಕಾಪಾಡಿ ಕಾಪಾಡಿ. ಹಾಗಂತ ಅವನು ಹೊರಗಡೆ ಹೋಗ್ಬೇಕು ಅಂತ ನೋಡಿದಾಗ ಗೇಟು ತನ್ನಷ್ಟಕ್ಕೆ ತಾನಾಗಿ ಕ್ಲೋಸ್ ಆಯ್ತು. ನನ್ನಿಂದ ಆಗ್ತಾ ಇಲ್ಲ. ನನಗೆ ಬಾಯಾರಿಕೆ ಆಗ್ತಿದೆ. ಸ್ವಲ್ಪ ನೀರು ಬೇಕು ನನಗೆ. ನೀರು? ಅಯ್ಯೋ ಅಯ್ಯೋ, ಇಲ್ಲಿ ನೀರು ಕೂಡ ಇಲ್ವಲ್ಲ. ನಾನು ಹೋಗಿ ನೀರು ತಗೊಂಬರ್ತೀನಿ, ಹುಷಾರಾಗಿರಮ್ಮ. ಹಾಗಂತ ರೂಮ್ ನಂಬರ್ 302 ಅಲ್ಲಿ ಅವಳನ್ನು ಬಿಟ್ಬಿಟ್ಟು ಕುಡಿಯೋ ನೀರಿಗೋಸ್ಕರ ಅವನು ಹೊರಗಡೆ ಬಂದ. ಎಲ್ಲೋ ನೀರು ಇಲ್ಲ ಅನ್ನೋದ್ರಿಂದ ಹಾಸ್ಪಿಟಲ್ ಹೊರಗಡೆ ಇರುವ ಅಂಗಡಿಲಿ ತಗೊಳ್ಳೋಣ ಅಂತ ಅವನು ಹೊರಗಡೆ ಬಂದ. ಆವಾಗ ಹಾಸ್ಪಿಟಲ್ ಮೇಲ್ಗಡೆ ಯಾರೋ ಬಿಳಿ ಸೀರೆನ ಉಟ್ಕೊಂಡು ಕೈಯಲ್ಲಿ ಮಗುನ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಪ್ರದೀಪ್ ನೋಡ್ತಾ ಇದ್ದಾಗಲೇ ಅವಳು ಕೈಯಲ್ಲಿದ್ದ ಆ ಚಿಕ್ಕ ಮಗುನ ಸಮೇತ ಮೇಲಿಂದ ಕೆಳಗಡೆ ಬಿದ್ದಿದ್ಲು. ಆವಾಗ ಅದೇ ಜಾಗದಲ್ಲಿ ರಕ್ತದ ಪ್ರವಾಹದಲ್ಲಿ ಅವರಿಬ್ರು ಬಿದ್ದು ಸತ್ತೋದ್ರು. ಅದನ್ನ ನೋಡಿ ಪ್ರದೀಪ್ ಹೆದರಿ ಆ ಹಾಸ್ಪಿಟಲ್ ಹಿಂದ್ಗಡೆ ಇರುವ ಜಾಗಕ್ಕೆ ಹೋದ.
ಅದನ್ನ ನೋಡಿ ಅವನು ಅಲ್ಲೇ ಮೂರ್ಛೆ ಹೋಗಿ ಬಿದ್ದಿದ್ದ. ಬೆಳಗಾಯಿತು. ಕಣ್ಣು ತೆರೆದು ನೋಡಿದಾಗ ಅವನು ಹಾಸ್ಪಿಟಲ್ ಒಳಗಡೆ ಇದ್ದ. ಅಲ್ಲಿಂದ ರೂಮ್ ನಂಬರ್ 302ಗೆ ಹೋಗಕ್ಕೆ ಹೋದ. ಆ ಬಾಗಿಲಿಗೆ ದೊಡ್ಡ ಬೀಗ ಹಾಕಿದ್ರು. ಯಾವುದೋ ಮಂತ್ರಿಸಿದ ತಾಯತ್ತುಗಳನ್ನು ಕಟ್ಟಿ ಹಾಕಿದ್ರು. ನನ್ನ ಹೆಂಡತಿ ನನ್ನ ಹೆಂಡತಿ ಒಳಗಡೆ ಇದ್ದಾಳೆ. ಬಾಗಿಲನ್ನ ಓಪನ್ ಮಾಡಿ. ಒಳಗಡೆ ಇದ್ದಾರಾ? ಯಾರು? ನನ್ನ ಹೆಂಡತಿ ಫಾತಿಮಾ ಒಳಗಡೆ ಇದ್ದಾಳೆ ಡಾಕ್ಟರ್. 302 ರೂಮ್ ಅನ್ನು ಓಪನ್ ಮಾಡಿ. 2.5 ವರ್ಷ ಆಯ್ತಪ್ಪ, ಒಳಗಡೆ ಯಾರು ಇರಲ್ಲ. ಇಲ್ಲ ಡಾಕ್ಟರ್, ನನ್ನ ಹೆಂಡತಿಯನ್ನ ಇದೇ ರೂಮಲ್ಲಿ ಮಲಗಿಸಿ ನಾನು ನೀರು ತಗೊಂಬರಕ್ಕಂತ ಹೋದೆ. ನನ್ನ ಹೆಂಡತಿನ ಕಾಪಾಡಿ ಡಾಕ್ಟರ್. ನೈಟ್ ನೀವು ಬಂದ್ರ 302 ರೂಮಿಗೆ ನೀವು ಏನಕ್ಕೆ ಹೋದ್ರಿ? ಅದು ಅಪಾಯ. 302 ಅಪಾಯನ? ಏನಕ್ಕೆ ಡಾಕ್ಟರ್? ನೀವು ಯಾರು? ರಾತ್ರಿ ಸಮಯದಲ್ಲಿ ಈ ಹಾಸ್ಪಿಟಲಲ್ಲಿ ಯಾರು ಇಲ್ಲ, ಏನಕ್ಕೆ?